हेलो फ्रेंड्स, वेलकम बैक टू लविशा क्रियेशन्स। नम वीडियो नहीं फस्ट टाइम नोड़ता है केलगड़े रेड कलर सब्सक्राइब बटन क्लिक पक्कदल्ले बेल आइकन क्लिक ना मुंदे अपलोड माडो एल्ला वीडियो नोटिफिकेशन्स निमगे बरुत्ते। हेगे माडोदु अंत नोड़ोण। इदक्के नानु सिल्क थ्रेड यूज माडिदीनि, टू कलर्स यूज माडिदीनि, ओंदु बंदु पीच कलर मत्ते सेकेंड वन बंदु ऐश कलर यूज माडिदीनि। ಮತ್ತೆ ಬೇಸ್ ಲೈನ್ ಬಂದು ಇದರಲ್ಲಿ ನಾವು ಬೇಸ್ ಲೈನ್ ಮತ್ತೆ ಸೆಕೆಂಡ್ ಲೈನ್ ಆಮೇಲೆ ಆಶ್ ಕಲರ್ ಅಲ್ಲಿ ಥರ್ಡ್ ಲೈನ್ ಮಾಡ್ತೀವಿ। 3 ಸ್ಟೆಪ್ಸ್ ಅಲ್ಲಿ ಮಾಡೋದು ಇದು। ಫಸ್ಟ್ ಲೈನ್ ಆಸ್ ಯೂಶುವಲ್ 2 ಚೈನ್ಸ್ ಮತ್ತೆ 1 ಸಿಂಗಲ್ ಕ್ರೋಷೆ ಹಾಕಿ ಬೇಸ್ ಲೈನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ। ಈಗ ಸೆಕೆಂಡ್ ಲೈನ್ ನ ಮಾಡೋಣ। ಸೆಕೆಂಡ್ ಲೈನ್ ಅಲ್ಲಿ ನಾವು ಇವಾಗ ನಾವೇನ್ ಮಾಡ್ತಾ ಇದೀವಿ ಅದು ಮತ್ತೆ ಆ ರಿಂಗ್ 5 ಚೈನ್ ರಿಂಗ್ ಬರುತ್ತೆ ಅದನ್ನ ಮಾಡ್ಕೊಂತೀವಿ। ಇದು 2 ಸ್ಟೆಪ್ಸ್ ಅನ್ನು ಸೆಕೆಂಡ್ ಲೈನ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ। ಈಗ ಸೆಕೆಂಡ್ ಲೈನ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ 2 ಚೈನ್ಸ್ ಮತ್ತೆ 1 ಡಬಲ್ ಕ್ರೋಷೆ ಬೇಸ್ ಲೈನ್ 2 ಚೈನ್ ಬ್ಲಾಕ್ ಇರುತ್ತಲ್ಲ ಅದಕ್ಕೆ 1 ಡಬಲ್ ಕ್ರೋಷೆ ಮಾಡಿ 3 ಚೈನ್ಸ್ ಮಾಡ್ಕೊಂಡು ಆ ಡಬಲ್ ಕ್ರೋಷೆಗೇನೆ 1 ಸಿಂಗಲ್ ಕ್ರೋಷೆ ಮಾಡಬೇಕು। ಆಗ ನಮಗೆ ಒಂದು ಚಿಕ್ಕದಾಗಿ ರಿಂಗ್ ಫಾರ್ಮ್ ಆಗುತ್ತೆ। ಇದನ್ನು ನಾವು ಡಿಸೈರ್ಡ್ ಪಾಯಿಂಟ್ ವರೆಗೂ ಮಾಡ್ಕೊಳ್ಬೇಕು। ಡಿಸೈರ್ಡ್ ಪಾಯಿಂಟ್ ಅಂದರೆ ನಮಗೆ ಇವಾಗ 45 ಸೆಂಟಿಮೀಟರ್ಸ್ ಪಲ್ಲು ಇದ್ದರೆ ನಮಗೆ ಎಲ್ಲೆಲ್ಲಿ ಫ್ಲವರ್ಸ್ ಬೇಕೋ ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು। ಇವಾಗ 10 ಫ್ಲವರ್ಸ್ ಬೇಕು ಅಂದರೆ ನಮಗೆ ಕರೆಕ್ಟಾಗಿ ಈಕ್ವಲಾಗಿ ಮೆಷರ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಬೋದು ನಾವು। ಈ ಥರ ನಾವು ಡಿಸೈರ್ಡ್ ಪಾಯಿಂಟ್ ವರೆಗೂ ಈ ಸೆಕೆಂಡ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು। ನಿಮಗೆ ಈ ಸೆಕೆಂಡ್ ಲೈನ್ ಬೇಡ ಅಂದರೆ ನೀವು ಬೇಸ್ ಲೈನ್ ಮಾಡುವಾಗಲೇ ಬೇಸ್ ಲೈನ್ ಮತ್ತು ಈ ರಿಂಗ್ ಏನಿದೆ ಅದನ್ನು ಮಾಡ್ಕೊಳ್ಬೋದು। ಮತ್ತು ಈ ರಿಂಗ್ ಬದಲು ನೀವು ಬೀಡ್ ಕೂಡ ಯೂಸ್ ಮಾಡ್ಬೋದು। ನಾವು ಈ ಸೆಕೆಂಡ್ ಲೈನ್ ಮಾಡ್ದಿರನೇ ಬೇಸ್ ಲೈನ್ ಮಾಡಿಕೊಂಡೆ ಆ ರಿಂಗ್ನ ಮಾಡ್ಕೊಳ್ಬೋದು। ಆಗ 1 ಸ್ಟೆಪ್ ಕಮ್ಮಿ ಆಗುತ್ತೆ। ಈಗ ನಾವು ಈ ರಿಂಗ್ನ ಮಾಡ್ಕೊಳ್ಳೋಣ। ಡಿಸೈರ್ಡ್ ಪಾಯಿಂಟಿಗೆ ಬಂದಮೇಲೆ ಇದಕ್ಕೆ ನಾವೇನು ಮಾಡಬೇಕು ಅಂದರೆ 5 ಚೈನ್ಸ್ ಮಾಡ್ತೀವಿ। ಇಲ್ಲಿ ಈ ಆರ್ಚ್ ಥರ ಕಾಣಿಸುತ್ತಲ್ಲ ಅದಕ್ಕೆ ನಾವು 5 ಚೈನ್ಸ್ ಮಾಡಿ ವರ್ಕ್ನ ಹಿಂದೆ ಟರ್ನ್ ಮಾಡ್ಕೊತೀವಿ। ಈ ಥರ ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಷೆ ಬಿಟ್ಟು ಸೆಕೆಂಡ್ ಬಿಟ್ಟು ಥರ್ಡ್ ಒನ್ನ ಅಲ್ಲೊಂದು ಚಿಕ್ಕ 3 ಚೈನ್ ರಿಂಗ್ ಇದೆಯಲ್ಲ ಅದಕ್ಕೆ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಬೇಕು। ಇದಾದಮೇಲೆ ನಾನಿಲ್ಲಿ 3 ಚೈನ್ಸ್ ಮಾಡಿಕೊಂಡು ವರ್ಕ್ನ ಮುಂದೆ ಟರ್ನ್ ಮಾಡ್ಕೊತೀನಿ। ಮತ್ತೆ ಇದು ನಿಮಗೆ ಕನ್ಫ್ಯೂಸಿಂಗ್ ಆಗಿದ್ದರೆ ವಿಡಿಯೋ ಮತ್ತೆ ಫಸ್ಟಿಂದ ನೋಡಿ। ಇದು ತುಂಬ ಸಿಂಪಲ್ ಆಗೇ ಇದೆ, ಎಲ್ಲರೂ ಮಾಡ್ಕೊಳ್ಬೋದು ಇದನ್ನು। 3 ಚೈನ್ಸ್ ಮಾಡಿ ವರ್ಕ್ ಮುಂದೆ ಟರ್ನ್ ಮಾಡಿದ್ಮೇಲೆ ಟ್ರಿಪಲ್ ಕ್ರೋಷೆ ಮಾಡ್ಕೊತೀನಿ। ಟ್ರಿಪಲ್ ಕ್ರೋಷೆ ಬಂದು ಆ 5 ಚೈನ್ ರಿಂಗ್ಗೆ ಮಾಡ್ಕೊತೀನಿ। ಆಮೇಲೆ ನಾನು 3 ಚೈನ್ಸ್ ಮಾಡಿಕೊಂಡು ಆ ಟ್ರಿಪಲ್ ಕ್ರೋಷೆಗೆ ನಾನು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ। ಆಗ ನಮಗೆ ಒಂದು ಚಿಕ್ಕ ರಿಂಗ್ ಥರ ಫಾರ್ಮ್ ಆಗುತ್ತೆ ಅಲ್ಲಿ। ನಾವು ಇದನ್ನು ಏನು ಮಾಡ್ತಾ ಇದ್ದೀವಿ ಈ ರಿಂಗ್ ಅಂತಂದರೆ, ಈ 3 ಚೈನ್ಸ್ದು ಲೀಫಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಣ್ಣಕ್ಕಿರುತ್ತಲ್ಲ ಅದನ್ನು ಮಾಡೋದಕ್ಕೆ ನಾವು ಈ 3 ಚೈನ್ಸ್ನ ಟ್ರಿಪಲ್ ಕ್ರೋಷೆಗೆ ಒಂದು ಸಿಂಗಲ್ ಕ್ರೋಷೆ ಹಾಕಿ ಮಾಡ್ತೀವಿ। ಇದಾದಮೇಲೆ ಮತ್ತೆ ಒಂದು 3 ಚೈನ್ ಮಾಡಿಕೊಂಡು 3 ಚೈನ್ಸ್ ಮಾಡಿ ಆ 3 ಚೈನ್ಸ್ನ ಈ ರಿಂಗ್ಗೆ, ಈ 5 ಚೈನ್ ರಿಂಗ್ ಏನಿದೆ ಸೆಕೆಂಡ್ ಲೈನಲ್ಲಿ ಮಾಡಿದ್ದು ಅದಕ್ಕೆ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಬೇಕು। ಈ ಥರ ನಾವು 5 ಟೈಮ್ಸ್ ಮಾಡ್ಕೊಳ್ಬೇಕು। ಇದು ಒಂದು ಮಾಡೋದ್ರಿಂದ ಒಂದು 3 ಚೈನ್ಸ್ ಟ್ರಿಪಲ್ ಕ್ರೋಷೆ, 3 ಚೈನ್ಸ್ ಅದನ್ನು ಟ್ರಿಪಲ್ ಕ್ರೋಷೆಗೆ ಹಾಕಿ ಒಂದು ಸಿಂಗಲ್ ಕ್ರೋಷೆ, ಮತ್ತು 3 ಚೈನ್ಸ್ ಮಾಡಿ 5 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಷೆ ಹಾಕಿದ್ರೆ ಇದು ಒಂದು ಮಾಡೋದ್ರಿಂದ ಒಂದು ಲೀಫ್ ಫಾರ್ಮ್ ಆಗುತ್ತೆ। ಈಗ ಇದು 5 ಮಾಡಿದ್ದಾಗಿದೆ ಈ ಥರ। ಮತ್ತು ಇದನ್ನು ನಾವು ಸಿಂಗಲ್ ಕ್ರೋಷೆ ಮಾಡಿಕೊಂಡು ರಿಂಗ್ಗೆ ಲಾಸ್ಟ್ ಲೀಫ್ ಲಾಸ್ಟ್ 3 ಚೈನ್ನ ಸಿಂಗಲ್ ಕ್ರೋಷೆ ಮಾಡಿಕೊಂಡು ಅಗೇನ್ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು। ಈ 2 ಚೈನ್ಸ್ದೇನಿದೆ ಅದನ್ನು 2 ಚೈನ್ಸ್ ಹಾಕ್ಕೊಂಡು
ಒಂದು ಡಬಲ್ ಕ್ರೋಶೆ ಬೇಸ್ ಲೈನ್ಗೆ ಮತ್ತು 3 ಚೈನ್ಸ್ ಮಾಡಿ ಆ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾವು ಇದನ್ನು ನೆಕ್ಸ್ಟ್ ಡಿಸೈರ್ಡ್ ಪಾಯಿಂಟ್ವರೆಗೂ ಇದನ್ನು ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಲೈನಲ್ಲಿ ನಮಗೆ ಇಷ್ಟು ಮಾಡೋದಿರುತ್ತೆ. ಈಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಗಿದೆ ನಂದು, ಇಲ್ಲಿ 2-3 ಫ್ಲವರ್ಸ್ ಆಗಿದೆ. ನೆಕ್ಸ್ಟು ಈ ಆರ್ಚ್, ನಾನು ಆ ಲೀಫ್ಗೆ ಸಿಂಗಲ್ ಆರ್ಚ್ ಮಾಡಿದ್ದೀನಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಕಲರ್ ಚೇಂಜ್ ಮಾಡಿದ್ದೀನಿ. ಇದಕ್ಕೆ ಒಂದು ಲೂಪ್ ಹಾಕ್ಕೊಂಡು, 5 ಸ್ಟ್ರಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಇದು, ಮತ್ತು ಇದಕ್ಕೆ ಒಂದು ಲೂಪ್ ಹಾಕ್ಕೊಂಡು ಇದನ್ನು 5th ಲೀಫ್ಗೆ 3 ಚೈನ್ಸ್ ಮಾಡಿರ್ತೀವಲ್ಲ ಒಂದು ರಿಂಗು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಥ್ರೆಡ್ನ ಅಟ್ಯಾಚ್ ಮಾಡಬೇಕು. ಈಗ ಇದಾದಮೇಲೆ 5 ಚೈನ್ಸ್ ಮಾಡಬೇಕು. 5 ಚೈನ್ಸ್ ಮಾಡಿ ವರ್ಕ್ನ ಹಿಂದೆ ಟರ್ನ್ ಮಾಡಬೇಕು. ಫಸ್ಟ್ ಲೀಫಿಗೆ ಮಾಡಬಾರ್ದು, ಇದನ್ನು 5th ಲೀಫ್ಗೆ ಮಾಡ್ಕೊಳ್ಬೇಕು. 5th ಲೀಫಿಗೆ ಮಾಡಿ 5 ಚೈನ್ಸ್ ಮಾಡಿ ವರ್ಕ್ನ ಹಿಂದೆ ಟರ್ನ್ ಮಾಡಿ ನೆಕ್ಸ್ಟ್ ಲೀಫಲ್ಲಿ ಆ 3 ಚೈನ್ ಚಿಕ್ಕದು ರಿಂಗ್ ಏನಿರುತ್ತೆ ಆ ರಿಂಗ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇದನ್ನು 5 ಚೈನ್ ಗ್ಯಾಪ್ ಅಂತ ಕರಿಬೋದು. ಈ ಥರ ನಾವು 5 ಲೀವ್ಸಿಗೆ ಮಾಡ್ತೀವಿ ಅಂದರೆ ನಮಗೆ ಇಲ್ಲಿ 4-5 ಚೈನ್ ಗ್ಯಾಪ್ಸ್ದು ರೆಡಿ ಆಗುತ್ತೆ. ಈ ಥರ ಮಾಡಿದ್ಮೇಲೆ ಮತ್ತೆ ನಾವು ಇದನ್ನು 3 ಚೈನ್ಸ್ ಮಾಡಿ ವರ್ಕ್ನ ಮುಂದೆ ಟರ್ನ್ ಮಾಡ್ತೀವಿ. ರೈಟ್ ಸೈಡ್ ಆಫ್ ದ ಪಲ್ಲುಗೆ ಟರ್ನ್ ಮಾಡ್ತೀವಿ 3 ಚೈನ್ಸ್ ಮಾಡಿ. ಈ ಥರ ಈ 3 ಚೈನ್ಸ್ನ ಆ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಇದೇ ಥರ ನಾವು ಆ 5 ಚೈನ್ ಗ್ಯಾಪಲ್ಲಿ 5 ಟೈಮ್ಸ್ ಮಾಡಬೇಕು. 3 ಚೈನ್ಸ್ 1 ಸಿಂಗಲ್ ಕ್ರೋಶೆ, 3 ಚೈನ್ಸ್ 1 ಸಿಂಗಲ್ ಕ್ರೋಶೆ ಮಾಡೋದ್ರಿಂದ ಆರ್ಚ್ ನಮಗೆ ಕರೆಕ್ಟಾಗಿ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಇದಾದಮೇಲೆ ನೆಕ್ಸ್ಟ್ ಆ 5 ಚೈನ್ ಗ್ಯಾಪ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡಬೇಕು. ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ಸ್ 1 ಸಿಂಗಲ್ ಕ್ರೋಶೆ, ಈ ಥರ ಒಂದು 5 ಚೈನ್ ಗ್ಯಾಪಲ್ಲಿ ನಾವು 5 ಟೈಮ್ಸ್ ಮಾಡ್ತೀವಿ. ಇದೇ ಥರ ನಮಗೆ ಅಲ್ಲಿ 4-5 ಚೈನ್ ಗ್ಯಾಪ್ಸ್ ಇದೆಯಲ್ಲ ಅದಕ್ಕೇನು ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಈಗ ಥ್ರೆಡ್ ಏನಿದೆ ಎಕ್ಸ್ಟ್ರಾ ಥ್ರೆಡ್ಡು ಅದನ್ನು ಕಟ್ ಮಾಡಿಕೊಂಡು ಟೈಟಾಗಿ ಈ ಥ್ರೆಡ್ನ ಇಳಿದ್ರೆ ನಾಟ್ ಆಗುತ್ತೆ. ಇದಾದಮೇಲೆ ನಾನು ಯಾವಾಗಲೂ ಹೇಳೋ ಥರ ಫ್ಯಾಬ್ರಿಕ್ ಗ್ಲೂ ಹಾಕಿ ರಾಂಗ್ ಸೈಡು ಈ ಥ್ರೆಡ್ನ ಪೇಸ್ಟ್ ಮಾಡಿದ್ರೆ, ಪೇಸ್ಟ್ ಮಾಡಿ ಎಕ್ಸಸ್ ಥ್ರೆಡ್ ಇಲ್ಲೂ ಎಕ್ಸಸ್ ಥ್ರೆಡ್ ಏನಾದರೂ ಇದ್ದರೆ ಅದನ್ನು ಟ್ರಿಮ್ ಮಾಡಿದ್ರೆ ಈ ಕುಚ್ಚು ಕಂಪ್ಲೀಟ್ ಆಗುತ್ತೆ. ಇದು ನಿಮಗೆ ನೋಡುವಾಗ ಡಿಫಿಕಲ್ಟ್ ಅನಿಸಿದ್ರೆ ವಿಡಿಯೋ ಮತ್ತೆ ಫಸ್ಟಿಂದ ನೋಡಿ. ಇದು ಕ್ರೋಶೆ ಬರೋರು ಎಲ್ಲರೂ ಮಾಡ್ಬೋದು. ಇದಾದಮೇಲೆ ಮತ್ತೆ ನಾನು ಇಲ್ಲೂ ಈ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ಮೇಲೂ ಎಕ್ಸಸ್ ಥ್ರೆಡ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಲುಕ್ ಈ ಥರ ಇರುತ್ತೆ ನೋಡಿ. ಇಲ್ಲಿ ನಮಗೆ ಎಕ್ಸ್ಟ್ರಾ ಥ್ರೆಡ್ ಇದೆ ಅದನ್ನು ನಾನು ಕಟ್ ಮಾಡ್ಕೊತೀನಿ. ಈ ಥರ ನಮಗೆ ಈ ಥರ ಎಲ್ಲೆಲ್ಲಿ ನಾವು ಸ್ಟಾರ್ಟಿಂಗ್ ಕೂಡ ಥ್ರೆಡ್ ಹಾಕಿರ್ತೀವಲ್ಲ ಅಟ್ಯಾಚ್ ಮಾಡೋದಕ್ಕೆ ಅದನ್ನು ಇದೇ ಥರ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಇದು ಈ ಥರ ಫಿನಿಶ್ ಆಗಿದೆ. ನೋಡಿ ಲೀಫ್ ಮತ್ತು ಮೇಲೆ ಆರ್ಚ್. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.